ನಿಮ್ಮ ಪ್ರೀತಿ ವಿಶ್ವಾಸ ಮಂಜಣ್ಣನ ಮೇಲೆ ಯಾವಾಗಲೂ ಹೀಗೆ ಇರಲಿ ಮಂಜಣ್ಣ ನೀವು ಗಳಿಸಿರುವಂತ ಜನಪ್ರಿಯ ಜನಪ್ರಿಯತೆ ಜನಗಳ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಜನಗಳ ನಂಬಿಕೆಯನ್ನು ಉಳಿಸಿಕೊಳ್ಳಿ ಸದಾ ಕೆಲವು ನಿಮಗೆ ಇರುತ್ತೆ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವ ಅಂದಿ ಕೂಡಲೇ ವರ್ಷಕ್ಕೊಂದ್ಸರಿ ನಾವೆಲ್ಲ ಹಬ್ಬ ಮಾಡ್ತೀವಿ ಹಬ್ಬ ನಿತ್ಯೋತ್ಸವ ಆಗಬೇಕು ಇವತ್ತು ಕನ್ನಡವನ್ನು ಉಳಿಸಿಕೊಳ್ಳಬೇಕು ಬೆಳೆಸಿಕೊಳ್ಳಬೇಕು ಅಂದ್ರೆ ನಾನು ನನ್ನ ಜೀವನದಲ್ಲಿ ಅಳವಡಿಸುತ್ತಂತ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ ನೀವು ಸ್ವಲ್ಪ ಅಳವಡಿಸಿಕೊಳ್ಳಿ ಅದನ್ನ ದಿನನಿತ್ಯ ನೀವು ಬ್ಯಾಂಕ್ಗಳಿಗೆ ಹೋಗ್ತೀರಾ ದಯವಿಟ್ಟು ನಿಮ್ಮ ಸಹಿಯನ್ನ ಚೆಕ್ಗಳ ಮೇಲೆ ಕನ್ನಡದಲ್ಲೇ ಮಾಡಿ ಅದೇ ರೀತಿ ಎಷ್ಟು ಜನರ ಪಾಸ್ಪೋರ್ಟ್ ಇದೆ ಆ ಪಾಸ್ಪೋರ್ಟ್ ಅಲ್ಲಿ ಸಹ ಕನ್ನಡದ ಸಹಿನೇ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ನಾವು ದಿನಕ್ಕೆ 100 ರೂಪಾಯಿ ಬೇರೆ ಬೇರೆ ಯಾವುದಕ್ಕೆ ಖರ್ಚು ಮಾಡ್ತೀವಿ ದಿನ ಒಂದು ಕನ್ನಡದ ದಿನಪತ್ರಿಕೆಯನ್ನು ಓದಿ ಹಾಗೇನೆ ನೀವು ಎಲ್ಲೇ ಫಂಕ್ಷನ್ ಗಳಿಗೆ ಹೋದ್ರು ರಿಸೆಪ್ಷನ್ ಗೆ ಹೋಗ್ತಾ ಇರ್ತೀರಾ ಮದುವೆಗೆ ಹೋಗ್ತೀರಾ ಗೃಹ ಪ್ರವೇಶಕ್ಕೆ ಹೋಗ್ತೀರಾ ಅಲ್ಲೆಲ್ಲ ಓದಾಗ ಒಳ್ಳೆ ಸ್ಥಿತಿವಂತರು ಚೆನ್ನಾಗಿ ದುಡ್ಡಿರೋರು ಚಿನ್ನ ಬೆಳ್ಳಿ ಕೊಡ್ತಾರೆ ಇಲ್ಲಾಂದ್ರೆ ಗಿಫ್ಟ್ ಗಳು ಕೊಡ್ತೀರಾ ವಾಚ್ ಅದು ಇದು ಏನಿಲ್ಲದವರು ಏನು ಮಾಡ್ತಾರೆ ಒಂದು 300 ರೂಪಾಯಿ 400 ರೂಪಾಯಿ ಕೊಟ್ಟು ಹೂವಿನ ಬೊಕ್ಕೆ ತಗೊಂಡು ಹೋಗ್ತಾರೆ ಮಾರನೇ ದಿನ ನೋಡಿದ್ರೆ ಅದನ್ನ ತಿಪ್ಪೆಯಲ್ಲಿ ಬಿಸಾಕಿ ಹೇಳ್ತಾರೆ ಅದನ್ನೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ಒಂದು ಕನ್ನಡದ ಪುಸ್ತಕವನ್ನ ಉಡುಗೊರೆಯಾಗಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆನಲ್ಲಿ ಒಂದು ಹೂವಿನ ಸಸಿನೋ ಒಂದು ಹಣ್ಣಿನ ಸಸಿನೋ ಕೊಡಿ ಅದು ಮನೆ ಮುಂದೆ ಹಾಕ್ತೋನೆ ಒಂದು 10 ವರ್ಷ ಆದ್ಮೇಲೆ ಹಣ್ಣು ಕೊಡುತ್ತೆ ಒಳ್ಳೆ ಗಾಳಿ ಕೊಡುತ್ತೆ ದಿನ ಒಂದು ಪುಸ್ತಕ ಅನ್ನೋದು ಆ ಮನೆಯಲ್ಲಿ ಇರೋರಿಗೆಲ್ಲರೂ ಒಂದು ಜ್ಞಾನವನ್ನ ಕೊಡುತ್ತೆ ಅಂತ ಹೇಳ್ತಾ ನಾನು ಅದೇ ಕೇಳೋಣ ಅನ್ಕೊಂಡೆ ಸರ್ ಯಾಕೆಂದ್ರೆ ಕನ್ನಡದ ಪ್ರೀತಿ ಅಭಿಮಾನ ಪ್ರೇಮ್ ಸರ್ ಎಷ್ಟಿದೆ ಅಂತಂದ್ರೆ ಅವರ ಚಿತ್ರಗಳ ಮೂಲಕವೂ ಕೂಡ ಹಾಡುಗಳ ಮೂಲಕವೂ ಕೂಡ ನಾವು ನೋಡಬಹುದು ಈಗ ಸದಾ ಪ್ರೇಮ್ ಸರ್ ಹಾಡಬೇಕು ಅಂತ ಕಾಯ್ತಾ ಇದ್ದಾರೆ ಸರ್ ಎಲ್ಲ ಅದಿಲ್ಲ ಅಂದ್ರೆ ಮತ್ತಷ್ಟು ಮತ್ತಷ್ಟು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡದ ಗೀತೆಯನ್ನ ಇಲ್ಲಿ ನಾನು ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್ ಅದಕ್ಕಿಂತ ಮುಂಚೆ ಅವರು ರೆಡಿ ಮಾಡ್ಕೊತಾ ಇರ್ಲಿ ನೀವು ಲೈಫ್ ಜೊತೆನಲ್ಲಿ ಒಂದು ಸೆಲ್ಫಿ ತಗೊಂಡ್ರಲ್ಲ ಮಂಜಣ್ಣ ಅವರ ಜೊತೆಲಿ ಹೇಗಿತ್ತು ಆ ಒಂದು ವರ್ಕಿಂಗ್ ಎಕ್ಸ್‌ಪೀರಿಯನ್ಸ್ ಏನು ಗೊತ್ತಾ ಮಂಜಣ್ಣನ ಬಗ್ಗೆ ತುಂಬಾ ಕೋಪ ಇದೆ ನನಗೆ ಅವರು ಒಂದೇ ಸಿನಿಮಾಗೆ ಸುಮ್ಮನೆ ಆಗಿಬಿಡಿದ್ದಾರೆ ಯಾಕಂದ್ರೆ ಸಿನಿಮಾನ ಬಹಳ ಪ್ರೀತಿಸುವಂತ ವ್ಯಕ್ತಿ ಸೋ ಹಾಗಾಗಿ ವೇದಿಕೆ ಮೇಲೆ ಹೇಳ್ತೀನಿ ಮಂಜಣ್ಣ ನೀವು ಸಾಕಷ್ಟು ಸಿನಿಮಾಗಳು ಮಾಡಬೇಕು ಕನ್ನಡಕ್ಕೆ ನಿಮ್ಮ ಕೊಡುಗೆ ಕೊಡಬೇಕು ಯಾಕಂದ್ರೆ ಇವತ್ತು 106 ಕೋಟಿ ಇನ್ವೆಸ್ಟ್ ಮಾಡಿದ್ರು ಕನ್ನಡದ ಸಿನಿಮಾಗಳಿಗೆ ಅದು ಲಕ್ಷಣವಾಗಿ ವಾಪಸ್ ಬರ್ತಾ ಇದೆ ಇವತ್ತು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಏಷ್ಯಾದಲ್ಲಿ ಸಿನಿಮಾಗಳು ಓಡ್ತಾ ಇದೆ ಪ್ರಪಂಚದ ಎಲ್ಲಾ ಕಡೆ ಸಿನಿಮಾಗಳು ಓಡ್ತಾ ಇದೆ ಕನ್ನಡ ಸಿನಿಮಾಗಳು ಮಂಜಣ್ಣ ನೀವು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೀರೋ ಅದೇ ರೀತಿ ಕನ್ನಡ ಚಿತ್ರರಂಗಕ್ಕೂ ಸಹ ನೀವು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಇನ್ನೂ ಸೇವೆ ಸಲ್ಲಿಸಬೇಕು ನೀವು ಚಿತ್ರರಂಗದಲ್ಲೂ ನಿಮ್ಮ ಹೆಸರು ಉಳಿಬೇಕು ಮಂಜುನಾಥ್ ಅವರು ಸರ್ಗೆ ಪ್ರೀತಿಯ ಸ್ವಾಗತವನ್ನ ಕೋರೋಣ ಇಷ್ಟೊತ್ತಿನವರೆಗೂ ಕೂಡ ನಾವು ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ವಿ ಅವರ ನೇತೃತ್ವದಲ್ಲಿ ಸುವರ್ಣ ಸಂಭ್ರಮ ಗಡಿನಾಡ ಮುಳುಬಾಗಿಲು ಗಡಿನಾಡ ಕನ್ನಡ ಉತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ಮಾತ್ರ ಅಲ್ಲ ಬೆಳಗ್ಗೆಯಿಂದಲೂ ಕೂಡ ಈಗ ಮಾತ್ರ ಅಲ್ಲ ಬೆಳಗ್ಗೆಯಿಂದಲೂ ಕೂಡ ವಿಜೃಂಭಣೆಯಿಂದ ನಡೆದಿದೆ ನಮ್ಮ ತಾಯಿ ಚಾಮುಂಡಿಯ Thank you.
ಯಾಕಂದ್ರೆ ಇವತ್ತು ನಿಮ್ಮ ಮುಂದೆ ಬರ್ತಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ರ್ಯಾಪರ್ ಚಂದ ಜೆಟ್ಟಿ ಎಲ್ಲರೂ ಅವ್ರ ಹಾಡುಗಳನ್ನ ಕೇಳಕ್ಕೆ ರೆಡಿನಾ ನಮ್ಮ ಹಾಡುಗಳನ್ನ ಕೇಳಕ್ಕೆ ರೆಡಿನಾ ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆ ಇಲ್ಲಿ ನಮ್ಮನ್ನ ಕರೆಸಿಕೊಂಡಂತಹ ಸನ್ಮಾನ್ಯ ಶ್ರೀ ಸಮೃದ್ಧಿ ವಿ ಮಂಜುನಾಥ್ ಸರ್ ಅನಂತ ಅನಂತ ಧನ್ಯವಾದಗಳು ನಿಮಗೆ ಮುಳುಬಾಗಲು ಮುಳುಬಾಗಲಿಗೆ ಬಂದು ಇಷ್ಟು ಒಂದು ಅದ್ಭುತವಾದ ಜನರ ಮುಂದೆ ಅದ್ಭುತವಾದ ಕ್ರೌಡ್ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗ್ತದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು ಅಭಿನಯಿಸಿರುವ ನಮ್ಮ ಕನ್ನಡ ನಾಡು ನುಡಿಯನ್ನು ವರ್ಣಿಸುವ